ಸೊ ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡ್ತೀನಿ. ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ, ಭಾಳ ವಿಶೇಷವಾದ ಹೆಸರಿಟ್ಟಿದ್ದೀನಿ, ಖೀರ್ ಕಶಿಶ್ ಅಂತ. ಖೀರ್ ಅಂದರೆ ಪಾಯಸ, ಕಶಿಶ್ ಅಂದರೆ ಲವ್, ಅಟ್ರ್ಯಾಕ್ಷನ್. ಏನಂದರೆ ಈ ಪಾಯಸನ ನೀವು ಮಾಡಿ ನಿಮ್ಮ ಯಜಮಾನರು ಕೊಟ್ಟುಬಿಟ್ರೆ ಯಾವತ್ತೂ ಹೇಳದಿರೋ ನಿಮ್ಮ ಯಜಮಾನರು ಚೆನ್ನಾಗಿದೆ ಕಣೆ, ಐ ಲವ್ ಯು ಅಂತಾರೆ. ನಾನು ತುಂಬ ಫ್ಯಾನ್ ಅಣ್ಣ, ನಿಮ್ಮ ಫ್ಯಾನ್. ನಮ್ಮ ಮಗ ಯಾವಾಗಲೂ ತುಪ್ಪ ಹಾಕಮ್ಮ, ಏನಮ್ಮ ಹಾಕಂಡ್ಲಿ, ಏನಮ್ಮ ಇದು ತುಪ್ಪ ಸುರಿಯಮ್ಮ, ಚಂದ್ರ ನೋಡಿಲ್ವೇ ನಮ್ಮ ಚಂದ್ರ. ಏ ಅಷ್ಟೊಂದು ತುಪ್ಪ ತಿನ್ಬೇಡ ಕಣ, ದಪ್ಪ ಮೊದಲೇ ದಪ್ಪ ಇದ್ದಾನೆ ಅಣ್ಣ, ಆದರೂ ತುಪ್ಪ ಹಾಕ್ಬೇಕು ತುಪ್ಪ ಹಾಕ್ಬೇಕು ಅಂತಿರ್ತ. ಏ ಯಾರೇ ನಿಮ್ಗೆ ಹೇಳಿದ್ದು ತುಪ್ಪ ತಿಂದ ದಪ್ಪ ಹಾಕ್ತಾರೆ ಅಂತ? ಎಲ್ಲರೂ ಹೇಳ್ತಾರೆ ಅಣ್ಣ. ಅದು ಏನು ಗೊತ್ತಾ, ತುಪ್ಪ ಕಾಸ್ಟ್ಲಿ, ಖರ್ಚಾಗತ್ತೆ, ದಪ್ಪ ಆಗತ್ತೆ, ತಿನ್ಬೇಡ ಅಂತ ಹೆದರ್ಸ್ತಾರೆ. ಹಲೋ ನಮಸ್ಕಾರ ಚಂದ್ರ ಸರ್, ನಿಮ್ಮ ಮಗಳನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸರ್, ನೀವು ಅವರಿಗೆ ತಪ್ಪಿದ್ದು ಮಾಡೋದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ, ಆಮೇಲೆ ಹೊಸ ಥರ ಅಡುಗೆ ಹಳೆಯ ಥರ ಅಡುಗೆನೂ ನೀವು ಚೆನ್ನಾಗಿ ತೋರಿಸ್ಕೊಡ್ತೀರಾ. ನಾವು ಕೆಲವೊಂದೆಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಹೌದಾ, ವಾವ್. ಗೌರಿ ಅಮ್ಮವರು ಅಷ್ಟೇ, ಪ್ರಕೃತಿಯಲ್ಲಿ ಸಿಗೋ ಹಣ್ಣಿನ ಸಿಪ್ಪೆ ಹೂ ಎಲ್ಲ ಯಾವ್ಯಾವ ಥರ ಉಪಯೋಗಿಸ್ಬೇಕು, ಆಮೇಲೆ ಮನೆ ಮದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅವ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಗೌರಿ ಅಮ್ಮಂಗೆ ಹೇಳ್ತೀನಿ, ಗೌರಿ ಅಮ್ಮ ಹೋಗಿದ್ದೆ ತುಮಕೂರಿಗೆ, ಎಲ್ಲ ಮಹಿಳಾ ಮಂಡಳಿಯವರು ನಿಮ್ಮ ಅಭಿಮಾನಿಗಳು, ಏನು ಇಷ್ಟಪಡ್ತಾರೆ ನಿಮ್ಮನ್ನು ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಇಷ್ಟಪಡೋದೇನೆ ಚೆನ್ನಾಗಿ ಕಾಣ್ತೀನಿ ಅಂತ ಅಂದಾಗ ಒಂದು, ಮತ್ತು ಅಡುಗೆ ಚೆನ್ನಾಗಿದೆ ಅಂತಂದ ಅಪ್ರಿಷಿಯೇಟ್ಸಿಬೇಕು ಅಂತ ಅಂದಾಗ, ಸೊ ಅವೆರಡಕ್ಕೂ ನಿಮ್ಮ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಊಟನ ಮಾಡುವಾಗ ಖುಷಿ ಪಟ್ಕೊಂಡು ಊಟ ಮಾಡಿ. ಯಾಕೆ ಅಂದರೆ ಮನೆ ಆಕೆ ತುಂಬ ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ, ಅಡುಗೆ ಮಾಡೋದು ಸುಲಭ ಅಲ್ಲ. ನಾನಿಲ್ಲೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಡ್ತಾರೆ, ಟಕ ಟಕ ಮಾಡಿಬಿಡ್ತೀನಿ. ಆದರೆ ನಾವೇ ಹೆಚ್ಚಿ ನಾವೇ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಪೇಷನ್ಸ್ ಬೇಕು, ಆಮೇಲೆ ತುಂಬ ತುಂಬ ಕಷ್ಟ ಅದು, ಇಟ್ಸ್ ನಾಟ್ ಸೋ ಈಸಿ. ಎಷ್ಟೋ ಸಲ ಕಣ್ಣಿಗೆ ಏನೋ ಎಗರುತ್ತೆ, ಕೈ ಸುಟ್ಕೋತಾರೆ, ಏನೇನೋ ಆಗ್ತಾಯಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಮನೆ ಹಾಕಿ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂತ ಖುಷಿ ಖುಷಿಯಾಗಿ ತಿನ್ನರಿ ಅಂತ, ಅನುಭವಿಸ್ಕೊಂಡು ತಿನ್ನರಿ ಅಂತ. ಅದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಮಾಡಿದಂಥ ತಾಯಿಗೆ ಇಲ್ಲ. ಆ ಸಬ್ಬಕ್ಕಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ರವೆ ಒಳ್ಳೆ ಥಿಕ್ನೆಸ್ ಕೊಟ್ಟಿದೆ, ಏಲಕ್ಕಿಗಮ್ಮ ಚೆನ್ನಾಗಿ ಬರ್ತಾಯಿದೆ. ನಂದರಲ್ಲಿ ದ್ರಾಕ್ಷಿ ಗೋಡಂಬಿ ಏನೂ ಬಂದಿಲ್ಲ. ಹೇ ಇಲ್ಲ, ಒಂದು ದ್ರಾಕ್ಷಿ ಇದೆ ಕೆಳಗಡೆ, ಒಂದು ಬೌಲಲ್ಲಿ ಹಾಕೋಬೇಕು, ಅದ್ರ ಮೇಲೆ ಸೀ ಬೂಂದಿ ಹಾಕೋಬೇಕು. ಸೀ ಬೂಂದಿ ಹಾಕ್ಕೊಂಡು ಅಂತ ಹೇಳಿದ್ರೆ ಬೂಂದಿ ಗುಂಡಿ ಗುಂಡಿಗೆ, ಸಾಬುದಾನ ಗುಂಡಿ ಗುಂಡಿಗೆ.